ಯಾವ ರೀತಿಯಾಗಿ ರಾಜ ಜನರ ಮುಂದೆ ತಗೊಂಡು ಹೋಗುತ್ತೆ ನೋಡಿ. ಮೂಡಾಗಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಅದರಲ್ಲಿ ಸೇರಿಸಬೇಕು ಅಂತ ಬಿಜೆಪಿ ಪ್ಲಾನ್. ನನಗನಿಸದೆ 2021 ಗೌರ್ಮೆಂಟ್ ಯಾರ್ದಿತ್ತು? ಮೂಡಾಗರ್ನ ಯಾರ ಮೇಲೆ ಬರಬೇಕು? ನೇರವಾಗಿ ಬಿಜೆಪಿಗೆ ಅವ್ರಿಗೆ ಅದಕ್ಕೆ ಬರಬೇಕು. ಅವರ ಮಾಡಿದವರು ಯಾವ ಪುರುಷಾರ್ಥಕ್ಕೆ ಅವ್ರು ಪಾದಯಾತ್ರೆ ಮಾಡಿದ್ರು? ಸದನ 10 ದಿವಸ ಯಾಕೆ ನಡೆಯಕ್ ಬಿಡಲಿಲ್ಲ? ತಾಮು ಹುಡುಕ್ ಹೊರಗೆ ಬರಬಾರ್ದಂತ ಅವ್ರು ಸದನ ನಡೆಯಕ್ ಕೊಡಲಿಲ್ಲ. ಅದೇ ರೀತಿಯಾಗಿ ಪಾದಯಾತ್ರೆ ಮಾಡಿದ್ರಲ್ಲ ಬೆಂಗಳೂರಿಂದ ಮೈಸೂರವರೆಗೆ. ನಾವು ಬರೀ ನಿನ್ನೆ ಒಂದು ದಿವಸ ನಮ್ಮ ಕೆಪಿಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಕರೆ ಕೊಟ್ರೆ ಇಡೀ ರಾಜ್ಯ ಓದ್ತಿಂತೆ ಎಲ್ಲರಿಗೂ ಸಿದ್ದರಾಮಯ್ಯ ಪರ ನಾಳೆ ಅಂತೇಳಿ. ಸಿದ್ದರಾಮಯ್ಯವರು 5 ಗ್ಯಾರಂಟಿ ಕೊಟ್ರು. ನೌಕರರಿಗೆ 7ನೇ ವೇತನ ಜಾಹೀರಾತು ಮಾಡಿದ್ರು. ಎಲ್ಲಾ ಭಾಗಗಳು ಕೊಟ್ಟು ಕರೆ ಹಂಚಿದ್ರು. ಜನರಿಗೆ ಕೊಟ್ಟಂತ ನುಡ್ದಂತ ನೆಡೋದ್ರು. ಅವ್ರ ಹೆಸರು ಕೆಡಿಸ್ಬೇಕಂತ ಹೇಳಿ ಅವ್ರ ಜನಪ್ರಿಯತೆ ಕಡಿಮೆ ಮಾಡಕ್ ಹೋಗಿ ನೀವು ಮೈ ಮೇಲೆ ಹಾಕೊಂಡ್ರಲ್ಲ. ಮಾನ್ಯ ಉಚ್ಚ ನ್ಯಾಯಾಲಯ ಮಾನ್ಯ ನ್ಯಾಯಾಧೀಶರು ಆದೇಶ ಕೊಟ್ಟರು. ರಗಡಿಯವರು ಸುಳ್ಳು ಹೇಳಕ್ ಹೋದ್ರು, ಕೇಳಿದ್ರು ಅವರು. ಇವತ್ತು 10 ದಿವಸ ರಿಲೀಫ್ ಕೊಟ್ಟಿರ್ಬೋದು, ಅಪ್ ಟು 29. ಸತ್ಯಕ್ಕೆ ಯಾವಾಗಲೂ ಜಯ ಇದೆ, ಸತ್ಯದ ಪರ ನ್ಯಾಯ ಇದೆ. ಅದಕ್ಕೆ ಇವತ್ತು ನಮ್ಮ ಕೋರ್ಟ್ ನಮ್ಮ ಪರವಾಗಿ ಬಂತು. ಸರ್, ಬಿಜೆಪಿ ಅವರು ಪ್ರಮುಖವಾಗಿ ಹೇಳೋದೇನಂತಂದ್ರೆ ನಮ್ಮ ಕಾಲದೊಳಗಿದ್ದಾಗ ಸೈಟ್ ಹಂಚಿಕೆ ಆಗಿದಾವೆ ಅಂತೇಳಿ ಹೇಳ್ತಾ ಇದ್ದಾರೆ ಆಡಳಿತವರು. ಆದ್ರೆ ಇದನ್ನ ಎಲ್ಲವನ್ನೂ ಒಂದು ಸಿಬಿಐ ಹಂತ ತನಿಖೆ ಕೊಟ್ರೆ ನಮ್ಮವರೇ ಆಗ್ಲಿ ವಿಪಕ್ಷದವರೇ ಆಗ್ಲಿ ಯಾರೋ ಆಗ್ಲಿ ಹಾಲು ಹಾಲಾಗುತ್ತೆ. ನಮ್ಮ ರಾಜ್ಯದ ಪೊಲೀಸರಿಗೆ ಆ ಕೆಪಾಸಿಟಿ ಇಲ್ವಾ? ಯಾಕೆ ನಮ್ಮ ಪೊಲೀಸರ ಮೇಲೆ ಡೌಟ್ ಇದೆ ನಿಮ್ಗೆ? ಸಿಬಿಐದ ಮೇಲೆ ಪ್ರೀತಿ, ಪೊಲೀಸರ ಬಗ್ಗೆ ನೆಗೆಟಿವ್. ನೀವು ಹೋಮ್ ಮಿನಿಸ್ಟರ್ ಇದ್ದಾಗ, ನೀವು ಮುಖ್ಯಮಂತ್ರಿ ಇದ್ದಾಗ ನಮ್ಮ ರಾಜ್ಯದ ಪೊಲೀಸರು ನಮ್ಮ ಪೊಲೀಸರ ಸಿದ್ದರಾಮಯ್ಯ ಸಾಹೇಬ್ ಸಿದ್ದರಾಮಯ್ಯನ ಅದಕ್ಕಾರು ಇದ್ರ ಮಾಡಕ್ಕಾಗಲ್ಲ. ಅದಕ್ಕಾರು ಸಬ್ಸಿಡಿ ಹಾಕೋದಲ್ಲ. 15 ಬಜೆಟ್ ಮಾಡ್ರಿ, ಇನ್ನೇನ್ ಮಾಡ್ಬೇಕು? ಇದು ಜನರಿಗೆ ಒಳ್ಳೆ ಕೆಲಸ ಮಾಡ್ಯಾರ. ಯಾಕೆ ಇವ್ರು ಏನ್ ಮಾಡಬೇಡ? ನೀನು ಯಾರು ಕೈ ಹಿಡ್ದಿಲ್ ಚೆವಿ ಅವ್ರು ಎದಕ್ಕಾದ ಮಾಡಬಹುದು ಇತ್ತ, ಮತ್ತೆ ಯಾಕೆ ಮಾಡಲಿಲ್ಲ? ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕು, ಅಲ್ಲಿವರೆಗೂ ನಾವು ಸಾಧ್ಯಲ್ಲ, ರಾಜೀನಾಮೆ ಕೊಡಂಗಿಲ್ಲ. 136 ಜನ ಎಂಎಲ್ಎಗಳು ತೀರ್ಮಾನ ಮಾಡಿವೆ ಮೈಸೂರಾಗ. ಅದೇ ರೀತಿಯಾಗಿ ಸಂಪುಟದ ಸಭೆಯ 34 ಜನ ಸದಸ್ಯರು ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ತೀರ್ಮಾನ ಮಾಡಿ ನಮ್ಮ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಅಂತಾರ. ನಿನ್ ಕೋರ್ಟಾಗ ಏನ್ ಚರ್ಚೆ ಆಯ್ತು? ನಾಳೆ ಗುರುವಾರ ದಿವಸ ನಮ್ಮ ಸಿಎಲ್ಪಿ ಸಭೆ ಕರೆದಿವೆ. ಎಲ್ಲಾ 136 ಎಂಎಲ್ಎಗಳು ಕೂಡ ಒಂದ ರೆಸಲ್ಯೂಷನ್ ಮಾಡ್ಬೇಕಂತ ಮನವಿ ಮಾಡ್ತಾನೆ. ಓನ್ಲಿ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ, ಒನ್ ಲೈನ್ ರೆಸಲ್ಯೂಷನ್. ಯಾರು ಒಡಕಿಲ್ಲ ಸರ್ ಕಾಂಗ್ರೆಸ್? ನೋ, ಒಡಕ್ ಕ್ವಶನ್ ಕೇಳಿಲ್ಲ. ಒಡಕಿದ್ರು ಸಿದ್ದರಾಮಯ್ಯ ಸಾಹೇಬ್ ಅಂತ ಯಾರು ಒಡ್ಕೊಂಡು ಹೋಗ್ತಾರೆ? ಒಡ್ಯಾಕ ಇವ್ರು ಬಿಜೆಪಿ ಪ್ರಯತ್ನ ಮಾಡ್ತಾರೆ. ಅವ್ರಿಗೆ ಆಪರೇಷನ್ ಕಮಲ ಮಾಡಿಬಿಟ್ಟಿದೆ. ಎಲ್ಲಿದೆ? ಯಾರು ಏನ್ ಹೇಳಿದ್ರು ಯಾಕೆ ಕುದುರೆ ವ್ಯಾಪಾರಕ್ಕೂ ಹೋಗಲ್ಲ? ಅದೆಲ್ಲ ಏನು ವರ್ಕೌಟ್ ಆಗಿಲ್ಲ ಅಂತ ಇದನ್ನ ಮಾಡಿಕೊಂಡ್ರು. ಅವರು ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿ ಆಡಳಿತ ತರಬೇಕು ಅನ್ನುವಂತ ಪ್ರಯತ್ನ ಕೊಟ್ಟಾರ ಅವರು. ಈಗ ಅದಕ್ಕೆ ನಾ ಹೇಳಿದ್ರೆ ಮೊನ್ನೆ ರಾಷ್ಟ್ರಪತಿ ಆಡಳಿತ ತರಬೇಕಾದ್ರೆ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಎಸ್ ಆರ್ ಬೊಮ್ಮಾಯಿ ಸಾಹೇಬರ ಪ್ರಕರಣ ಯಾರು ಆ ಜಜ್ಮೆಂಟ್ ಮೀಗೆ ಹೋಗಕ್ಕಾಗಲ್ಲ. ಇಡೀ ದೇಶಕ್ಕೆ ಅಂತವ್ ನಡೀತಾ ಇಲ್ಲ. ಈಗ ಬೊಮ್ಮಾಯಿ ಸಾಹೇಬ ಪ್ರಕರಣ ಆದ್ಮೇಲೆ ಯಾವ ರಾಜ್ಯಕ್ಕಾಗೈತೆ ಹೇಳಿ? ಒಂದು ಪ್ರಯತ್ನ ಮಾಡಿದ್ರು ಇವರು, ಸುರೇಣ್ಣ ಅವರು ರಾಜೀನಾಮೆ ಕೊಡಿಸಿದ್ರು. ಬಟ್ ಎಐಸಿಸಿ ಫುಲ್ ಫೇವರ್ ಸಿದ್ದರಾಮಯ್ಯ ಸಾಹೇಬರಿಗೆ, ಇಡೀ ಎಂಟೈರ್ ಕೆಪಿಸಿಸಿ ಸಿದ್ದರಾಮಯ್ಯ ಸಾಹೇಬ ಪರವಾಗಿ, ಎಲ್ಲಾ ಎಂಎಲ್ಎಗಳು, ಎಲ್ಲಾ ಎಂಪಿ, ಎಲ್ಲಾ ರಾಜ್ಯಸಭಾ ಮೆಂಬರ್, ಎಲ್ಲಾ ಎಂಎಲ್ಸಿಗಳು, ಎಲ್ಲಾ ಕಾರ್ಯಕರ್ತರು ಇವತ್ತು ಸಿದ್ದರಾಮಯ್ಯ ಸಾಹೇಬ ಪರವಾಗಿ ಅದಾರೆ. ಈಗ ಬಿಜೆಪಿ ಅವರು ಕೆಲವೊಂದಿಷ್ಟು ಆರೋಪ ಮಾಡ್ತಾರೆ, ನಿಮ್ಮ ಪಕ್ಷದವರೇ ಇದನ್ನು ಮಾಡಲಿಕ್ಕೆ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಉತ್ತರ ಕರ್ನಾಟಕ ಭಾಷೆದಾಗ ಹೇಳ್ಬೇಕಂದ್ರೆ ಕುಣ್ಯಾಕ್ ಬರ್ಲಿಕ್ಕೆ ನಾನು ಅಂತ ಮಾಡಿದ್ದು ತಪ್ಪು ಸುಗಳಕ್ಕೆ ಅದನ್ನ ಹೇಳಕ್ ಹೋಗ್ತಾರೆ ಅಷ್ಟೇ. ಸರಿ, ಈಗ ಇನ್ನೊಂದು ಸಮಾಜವಾಗಿ ನಿನ್ನೆ ಡಿ ಕೆ ಶಿವಕುಮಾರ್ ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟರು ಜಿಲ್ಲಾ ಕೇಂದ್ರದಲ್ಲಿ. ಇದರಲ್ಲಿ ಪ್ರತಿಭಟನೆ ವೇಳೆಯಲ್ಲಿ ಅಯೋನ್ ಡಿಸೋಜಾ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಬಾಂಗ್ಲಾದೇಶ ರೀತಿಯಲ್ಲಿ ರಾಜ್ಯಪಾಲರ ಕಚೇರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ನುಗ್ಗುತ್ತಾರೆ, ಮನಸ್ಸು ಮಾಡಿದರೆ ಅಂತ ಎಷ್ಟು ಸರಿ ಅನಿಸುತ್ತೆ ಇದು ಒಂದು ಹೇಳಿ? ನಾನು ರಾಜ್ಯಪಾಲರ ಕಚೇರಿ ನುಗ್ಗಬೇಕು ಮಾಡಲ್ಲ. ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ಮರಳಿ ಕರೆಸ್ಕೋಬೇಕು ಅಂತ ಹೇಳ್ತಾನೆ. ಯಾಕಂದ್ರೆ ಇಲ್ಲಿ ಆಡಳಿತ ವ್ಯವಸ್ಥೆ ಕೆಟ್ಟಾಗ ಅವ್ರನ್ನ ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳು ವಿಡ್ರಾ ಮಾಡಕ್ ಅವಕಾಶ ಇದೆ. ನಾ ಸಂವಿಧಾನಬದ್ಧ ಪದಗಳನ್ನ ಬಿಟ್ಟು ಬೇರೆ ಪದಗಳನ್ನ ಬಳಸಲ್ಲ.
ಅಂದ್ರೆ ತಮ್ಮ ಪಕ್ಷದ ಪ್ರಮುಖ ವಿಧಾನ ಪರಿಷತ್ ಸದಸ್ಯರೇ ಹೀಗೆ ಹೇಳುವುದು ಎಷ್ಟು ಮಟ್ಟಿಗೆ ಸರಿ ಅಂತ? ನಾನು ಅವರ ಅಭಿಪ್ರಾಯವನ್ನ ಕೇಳಿಲ್ಲ, ನಾನು ನೋಡಿಲ್ಲ, ನಾನು ನಂದು ಜನತಾ ದರ್ಶನ ನೋಡತ್ತಿಲ್ಲ, ನಮ್ಮ ಕಾರ್ಯಕರ್ತರ ಒತ್ತಡದಾಗದೇನು ಹೊರತಾಗಿ ಅಂತ ನೋಡಿಲ್ಲ. ಅಂತದ್ದು ಏನ ಬಂದ್ರು ನಂತರ ನೋಡಿ ರಿಯಾಕ್ಟ್ ಮಾಡ್ತೇನೆ. ಈ ಕುಮಾರಸ್ವಾಮಿ ಅವ್ರದ್ದು ಮತ್ತೊಮ್ಮೆ ಎಲ್ಲ ಒಂದೇ ಸ್ಟ್ಯಾಂಡು ಇಷ್ಟೊತ್ತ ಹಿಡಿದು ಅದಕ್ಕೆ ನೋಡ್ರಿ, ಎಸ್ ಐ ಟಿ ತನಿಖೆ ಮುಂದುವರಿಬೇಕು. ಈಗಾಗಲೇ ನ್ಯಾಯಮೂರ್ತಿ ಶ್ರೀ ಪಿ ಎನ್ ದೇಸಾಯಿ ಅವರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಯನ್ನು ಕೊಟ್ಟಿವಿ. ಯಾವ್ದಾದ್ರೂ ಮುಖ್ಯಮಂತ್ರಿಗಳು ಇವತ್ತು ದೇಶದಾಗ ತಮ್ಮ ವಿರುದ್ಧ ಒಂದು ಪ್ರಕರಣ ಬಂದಾಗ ನೇರವಾಗಿ ನ್ಯಾಯಾಂಗ ತನಿಖೆ ಕೊಟ್ಟದ್ದು ಉದಾಹರಣೆ ಇದೆಯಾ? ಆ ಗಡ್ಸ್ ಕೊಟ್ಟಂತ ಸಿದ್ದರಾಮಯ್ಯ ಸಾಹೇಬ್ ಮಾತ್ರ ನ್ಯಾಯಾಂಗ ತನಿಖೆ ಬರಲಿದೆ ಹೊರಗೆ ಅಂತ. ತಪ್ಪು ಮಾಡಿದವ್ರೆ ಇದ್ದಾವ ಮಳೆ ಹಂಚಿಕೆ ಏನು ನಮ್ಗೆ ಭರವಸೆ ಇದೆಯಾ? ನೂರಕ್ಕೆ ನೂರ. ಇದೇ ಒಂದು ಲಾಸ್ಟ್ ಒಂದು ಕ್ವಶನ್, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಪಕ್ಷ ನಾಯಕರಾಗಿದ್ದಾಗ ಅರ್ಕಾವತಿ ಹಗರಣ ಸಿದ್ದರಾಮಯ್ಯನವರು ಅಂತೇಳಿ ಮಾಡಿ ಅದರ ತನಿಖಾ ವರದಿ ಕೂಡ ಅವರ ಕೈಯಲ್ಲಿದೆ, ಯಾಕೆ ಅದನ್ನ ಮುಚ್ಚಿಟ್ಕೊಂಡು ಕುಳಿತಿರೋದು ಅನ್ನೋ ಒಂದು ಹಳೆ ಪ್ರಕರಣಗಳ ಬಗ್ಗೆ ನಾನು ಮಾತಾಡಲ್ಲ, ನಾನು ಅಷ್ಟು ಸ್ಟಡಿ ಮಾಡಿಲ್ಲ. ಇವತ್ತು ಪ್ರೆಸೆಂಟ್ ಸಿಚುಯೇಷನ್ ಏನಿದೆ ಅಷ್ಟು ನನಗೆ ತಮ್ಮ ಗಮನ ತಂದೆ.